ನಾವು ವರ್ಣ ಇದೆ 24ನೇ ತಾರೀಕು. ಇದು ನಮ್ಮ ಸರ್ಜಾಪುರ ಶಾಲಾಗ ಮೈದಾನದಲ್ಲಿ 24ನೇ ಕಾರ್ಯಕ್ರಮ ಇರುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಅವರು ಈ ಒಂದು ಅನಾವರಣದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಆದ್ದರಿಂದ ಎಲ್ಲ ಕಡೆಯಿಂದಲೂ ಕೂಡ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತೇಳಿ ಎಲ್ಲ ನಮ್ಮ ತಾಲೂಕಿನ ಜನತೆಯಲ್ಲಿ ಮನವಿ ಮಾಡಿಕೊಡ್ತಾರೆ. ಈ ದಿನ ಏನು ನಾವು 24/4/2022 ಭಾನುವಾರ 10:30 8 ಅಡಿಗಳ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಪ್ರತಿಮೆ ಉದ್ಘಾಟನೆ ಕಾರ್ಯಕ್ರಮ ಇದೆ, ಲೋಕಾರ್ಪಣೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸುವರ್ಣ ಅವರ ನೇತೃತ್ವದಲ್ಲಿ ಆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಅವರ ಕುಡಿ ಬಾಬಾ ಸಾಹೇಬರ ಕುಡಿ ಯಶವಂತರಾವ್ ಭೀಮರಾವ್ ಅಂಬೇಡ್ಕರ್ ಆಗಮಿಸ್ತಾರೆ ಮಹಾರಾಷ್ಟ್ರದಿಂದ. ಅವ್ರ ಜೊತೆಗೆ ತಮಿಳುನಾಡಿನ ಎಂ ಪಿ ತೋಳ್ ತಿರುವಲನ್ ಅಂತೇಳಿ ಡಾಕ್ಟರ್ ತೋಳ್ ತಿರುವಲನ್ ಅವರು ಕೂಡ ಆಗಮಿಸಲಿದ್ದಾರೆ. ಅವ್ರ ಜೊತೆಗೆ ಜ್ಞಾನ ಪ್ರಕಾಶ್ ಸ್ವಾಮಿಗಳು ಚಿಂತಕರು ಅವರು ಆಗಮಿಸ್ತಾರೆ. ಬಿ ಗೋಪಾಲ್ ಅವರು, ಮಾವಳ್ಳಿ ಶಂಕರ್ ಅವರು, ಜಿಗ್ನಿ ಶಂಕರ್ ಅವರು, ಕಟ್ಟಪ್ಪಟ್ ನಾಗರಾಜು, ಎಲ್ಲ ರಮೇಶ್ ಕೂಡ್ಲು, ಎಲ್ಲ ಹೋರಾಟದವರು ಎಲ್ಲರನ್ನು ಕೂಡ ನಾವು ಕರೆ ಮಾಡಿದ್ದೀರಿ. ಜೊತೆಗೆ ಜನಪ್ರತಿನಿಧಿಗಳು, ಈ ಅಂಬೇಡ್ಕರ್ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಒಂದು 8-10,000 ಜನ ಈ ಒಂದು ಇತಿಹಾಸ ಪ್ರಸಿದ್ಧಿಯಾಗಿ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ಬಾಬಾ ಸಾಹೇಬರ ಸಂವಿಧಾನದ ಮೇಲೆ ವಿಚಾರ ಚಿಂತನೆ ಆಗ್ತದೆ. ಲಾ ಈಸ್ ನಾಟ್ ಎ ಕಿಂಗ್, ಲಾ ಈಸ್ ಕಿಂಗ್, ಕಿಂಗ್ ಈಸ್ ನಾಟ್ ಲಾ. ಬಾಬಾ ಸಾಹೇಬರ ಹೇಳಿರುವಂಥ ಸಂವಿಧಾನ ಈ ಜಗತ್ತಿಗೆ ಮತ್ತೊಂದು ಒಂದು ಇತಿಹಾಸ ಇಲ್ಲಿ ನಿರ್ಮಾಣ ಆಗಲಿ. ಹೆಚ್ಚಿನ ಜನ ಬರಬೇಕು. ನಮ್ಮ ಜನಪ್ರತಿನಿಧಿಗಳು, ಮಹಿಳೆಯರು, ಕಾರ್ಮಿಕರು, ಎಲ್ಲ ಜಾತಿ ಜನಾಂಗಕ್ಕೂ ದುಡಿದಂಥ ಇಂಥ ಪುಣ್ಯಾತ್ಮನ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೆಚ್ಚಿನ ರೀತಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾವೆಲ್ಲ ಸಾಮರಸ್ಯ ವೇದಿಕೆ ಎಲ್ಲ ಜಾತಿ ಜನಾಂಗದವರು ಬಹಳ ಸಹಕಾರ ಕೊಟ್ಟಿದ್ದಾರೆ. ಒಂದು 60-70,000 ಕಾರ್ಯಕ್ರಮ ಇದು. ಅಂಥ ಕಾರ್ಯಕ್ರಮಕ್ಕೆ ನಮಗೆಲ್ಲರೂ ಕೂಡ ಸಹಾಯಹಸ್ತವನ್ನು ನೀಡಿದ್ದಾರೆ. ಅದಕ್ಕೋಸ್ಕರ ನಾವು ಜನರಲ್ ಅವ್ರನ್ನು ಸೇರಿಸಿ ಈ ಕಾರ್ಯಕ್ರಮನ ಲೋಕಾರ್ಪಣೆ ಮಾಡ್ತೀರಿ. ಒಂದು ಇತಿಹಾಸಕ್ಕೆ ಒಂದು ಐತಿಹಾಸಿಕ ಒಂದು ಮಹತ್ವವನ್ನು ಪಡೀತದೆ ಇದು ಅಂತ ನಾನು ಭಾವಿಸಿ ಜೈ ಭೀಮ್ ಹೇಳಿ ನಮ್ಮ ಎಲ್ಲ ಶಿವಣ್ಣನು ಅನೇಕ ಸಂಘ ಸಂಸ್ಥೆಗಳು ಹಾಗೂ ನಮ್ಮ ವಿಧಾನಸಭೆ ಸದಸ್ಯರು ಶಾಸಕರಾದಂಥ ಶಿವಣ್ಣನವರು ನೇತೃತ್ವದಲ್ಲಿ ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮವನ್ನು ನೆರವೇರಲಿ ಅಂತ ಹೇಳ್ತಾ ನಾನು ಈ ಜೂನ್ 24ನೇ ತಾರೀಕು ತೋಳ್ ತಿರುಮಾವಳರ್ ಮತ್ತು ಅಂಬೇಡ್ಕರ್ ಅವರ ಮೊಮ್ಮಗನಾದಂಥ ಯಶವಂತ್ ಭೀಮರಾಮ್ಜಿ ಅವರು ಹಾಗೆ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಇವರು ಶ್ರೀರಾಮುಲು ವೈ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು. ಅನೇಕ ಜನರು ಅನೇಕ ಭಾಗಗಳಿಂದ ಜನ ಸಾಗರ ಸೇರಿ ಇಲ್ಲಿ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಈ ನಮ್ಮ ಮೀಡಿಯಾ ಮುಖೇನ ಕೋರ್ಕೊಳ್ತೇನೆ. ಸರ್ಜಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪುತ್ಥಳಿಯನ್ನು ನಿರ್ಮಾಣ ಆಗುತ್ತಿದೆ. ಏನು ಈ ಆಟದ ಮೈದಾನಕ್ಕೆ ಸುಮಾರು ಒಂದು 6 ವರ್ಷದ ಹಿಂದ್ಗಡೆ ಸದಮಣ್ಣಗೆ ಖಾಲಿ ಇತ್ತು ಬೋರ್ಡು. ಆಮೇಲೆ ನಾವು ಪಂಚಾಯತಿ ಮೆಂಬರ್ ನಮ್ಮ ಸದಮಣ್ಣ ಅವ್ರ ನೇತೃತ್ವದಲ್ಲಿ ಪಂಚಾಯತಿಯಲ್ಲಿ ಮೀಟಿಂಗ್ ಕರೆದು ಅದ್ರಿಗೆ ಒಂದು ಹೆಸರು ಇಡಬೇಕು ಅಂಬೇಡ್ಕರ್ ಆಟದ ಮೈದಾನ ಅಂತ ಹೇಳಿ ನಾವು ಎಲ್ಲ ಸದಸ್ಯರು ಒಮ್ಮತಕ್ಕೆ ತಗೊಂಡು ತೀರ್ಮಾನ ಮಾಡಿ ರೆಗ್ಯುಲೇಷನ್ ಮಾಡಿದ್ರಿ. ರೆಗ್ಯುಲೇಷನ್ ಮಾಡಿದಾಗ ಆಮೇಲೆ ಆ ಬೋರ್ಡಲ್ಲಿ ನಾನೇ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಆಗ ಬೋರ್ಡನ್ನು ಬರೆಸಿ ಅಂಬೇಡ್ಕರ್ ಆಟದ ಮೈದಾನ ಅಂತ ಹೆಸರಿಟ್ಟು ಇವತ್ತು ಒಳ್ಳೆಯ ಆಟದ ಮೈದಾನ ಗಿಡಲಿರ್ಬೋದು ಪ್ರತಿಯೊಂದು ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇವಾಗ ಅಧ್ಯಕ್ಷರಾಗಿದ್ದೀರಿ. ಈಗ ಏನು ಚಿಕ್ಕದಾಗಿ ಇಡಬೇಕಂತ ರೂಪಿಸಿದ್ದು ನಾನೇ ಪೂಜೆ ಮಾಡಿದ್ದು. ಈಗ ಅದೊಂದು ಟ್ರಸ್ಟ್ ಮುಖಾಂತರ ಆಗಿ ನಮ್ಮ ಮೂರ್ತಿಯವರು ಮುನಿಯಪ್ಪನವರು ಫಸ್ಟ್ ಸ್ಟಾರ್ಟಿಂಗ್ ಬಂದರು. ಮೂರ್ತಿಯವರು ಚಿಕ್ಕದಾಗಿ ಮಾಡೋಣ ಅಂದರು. ಆಮೇಲೆ ಅದು ಟ್ರಸ್ಟ್ ಮುಖಾಂತರ ದೊಡ್ಡದಾಗಿ ನಿರ್ಮಾಣ ಲೆವೆಲ್ಗೆ ಬಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗ್ತದೆ. ಇದು ನಮ್ಮದು ತಾಲೂಕು ಒಂದು ಮೀಸಲಾದ ಕ್ಷೇತ್ರ ಆಗಿರೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ತಲಿ ನೀಡೋಕ್ಕೆ ನಾವು ಮುಂದಿದ್ದೀವಿ. ಹಳ್ಳಿಗಳಲ್ಲಿ ಇಡಬೇಕು ಅಂತ ನಮ್ಮ ಉದ್ದೇಶ.
24ರಂದು ಏಪ್ರಿಲ್ 24ರಂದು ವಿಜೃಂಭಣೆಯಾಗಿ ನಡೀತಾ 10,000 ಜನ ಸೇರ್ತಾ ಇದ್ದಾರೆ. ಎಲ್ಲರೂ ತಾಲೂಕಲ್ಲ ರಾಜ್ಯದಲ್ಲೇ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ವಿಶೇಷಗೊಳಿಸಬೇಕಂತ ಸಂಘಟನೆಯವರೊಂದಿಗೆ